ದೆಹಲಿ ನ್ಯಾಯಪರ ಹೋರಾಟಕ್ಕೆ, ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟಕ್ಕೆ ಕಳೆದ ಒಂದು ತಿಂಗಳಿನಿಂದ ತಯಾರಿ ನಡೆದಿತ್ತು. ಇಡೀ ರಾಷ್ಟ್ರದ ಗಮನ ಸೆಳೆಯಬೇಕು ಮತ್ತು ವಿಶೇಷವಾಗಿ ದಿಲ್ಲಿಯ ದೊರೆಗಳ ಗಮನವನ್ನು ಸೆಳೆಯಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅದರ ಮುಖಾಂತರ ನ್ಯಾಯಪರ ಹೋರಾಟ ತೀವ್ರವಾಗಲಿ ಮತ್ತು ಆಡಳಿತ ಯಂತ್ರವನ್ನು ಎಚ್ಚರಿಸಬೇಕು ಅನ್ನೋ ಉದ್ದೇಶದಿಂದ ದೆಹಲಿ ಹೋರಾಟವನ್ನು ಮಾನ್ಯ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇವರೇನಪ್ಪ ಬರೀ ವೇದಿಕೆಯಲ್ಲಿ ಹೇಳ್ತಾರೆ ದಿಲ್ಲಿಗೆ ಹೋಗ್ತೀವಿ ದಿಲ್ಲಿಗೆ ಹೋಗ್ತೀವಿ ಅಂಥೇಳಿ ಭಾಳಷ್ಟು ಜನ ಹೇಳಿದರು. ಕೆಲವು ಟೀಕೆ ಮಾಡೋರು, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋರು ಹೇಳ್ತಾ ಇದ್ರು. ಆದರೆ ನಾವು ಹೋರಾಟಗಾರರು ಏನು ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ, ಸ್ಪಷ್ಟ ನಿದರ್ಶನ. ಈ ಹೋರಾಟಕ್ಕೆ ದೆಹಲಿಗೆ ಹೋಗಬೇಕಾದ್ರೆ ಸಾಕಷ್ಟು ಜನರ ಕೊಡುಗೆ ಇದೆ. ನಾವು ಇಲ್ಲಿ ರೈಲ್ವೆ ಸ್ಟೇಷನ್ನಿಂದ ಹತ್ತಬೇಕಾದ್ರೂ ಕೂಡ ಸಾಕಷ್ಟು ಜನ ಒಂದು ಅತ್ಯಂತ ಕಾಳಜಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಹೇಳಿಕೊಂಡು ಹೇಳೋದಕ್ಕೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದರು. ಆ ನಂತರ ದಾರಿಯುದ್ದಕ್ಕೂ ಕೂಡ ಅದು ಮುಂಬೈ ಇರಬಹುದು, ಬರೋಡಾ ಇರಬಹುದು, ಜೈಪುರ್ ಇರಬಹುದು, ಸೂರತ್ ಇರ್ಬೋದು, ಅಲ್ಲೆಲ್ಲ ಕೂಡ ನಾವು ವಡೋದರ ಬರಬೇಕಾದ್ರೆ ವಡೋದರ ಇರ್ಬೋದು, ಊಟದ ವ್ಯವಸ್ಥೆ, ತಿಂಡಿಯ ವ್ಯವಸ್ಥೆ, ಆನಂತರ ಇಲ್ಲಿಯ ಸ್ಥಳೀಯರು ಕೂಡ ಹಣ್ಣಿನ ವ್ಯವಸ್ಥೆ, ಹೋಗಬೇಕಾದ್ರೆ ಯಾವುದೇ ಹೊಟ್ಟೆ ಹಸಿದಿರಲಿ ಹೋರಾಟಗಾರಕ್ಕಂಥೇಳಿ ತಮ್ಮ ಮನೆಯ ಮಕ್ಕಳು ಹೋಗಬೇಕಾದ್ರೆ ಒಂದು ದೂರದ ಪ್ರಯಾಣ ಮಾಡಬೇಕಾದ್ರೆ ಯಾವ ರೀತಿ ಒಂದು ಕಾಳಜಿ ಮಾಡಿ ಬರ್ತಾರೆ, ಅದೇ ರೀತಿ ಒಂದು ಮನೆ ಮಕ್ಕಳ ಥರ ಇಲ್ಲಿಯ ಸ್ಥಳೀಯರು, ಮಂಗಳೂರಿನವರು, ಉಡುಪಿಯವರು, ಕರಾವಳಿ ಭಾಗದವರು ಎಲ್ಲರೂ ಕೂಡ ಸೇರಿ ಮನೆಯ ಮಕ್ಕಳ ಥರ ಎಲ್ಲ ಹೋರಾಟಗಾರರನ್ನು ಕೂಡ ಕಳಿಸ್ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ಪುನಃ ಬಂದಾಗೂ ಕೂಡ ಸಾಕಷ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಬಹುಶಃ ಬೆಳಿಗ್ಗೆ 5:30-5:30 ಇಷ್ಟೊಂದು ಜನ ಬಂದಿದ್ದೀರಿ. ಸಾಕಷ್ಟು ಜನ ಬಂದು ಒಂದು ಸ್ವಾಗತವನ್ನು ಮಾಡಿದ್ದೀರಿ. ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇದು ನಮ್ಮದು ಸಂಭ್ರಮದ ಕ್ಷಣಗಳಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ, ನ್ಯಾಯ ಸಿಕ್ಕರೂ ಕೂಡ ನಾವು ಸಂಭ್ರಮವನ್ನು ಪಡೋದಿಲ್ಲ. ಆದರೆ ಈ ಹೋರಾಟದ ಉತ್ಸಾಹ ನೋಡಿ ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ಈ ಹೋರಾಟ ಅಂತ ಹೇಳಿದರೆ ಜನಸಾಮಾನ್ಯರ ಹೋರಾಟ, ಈ ಜನಸಾಮಾನ್ಯರು ವರ್ಸಸ್ ಪ್ರಭಾವಿಗಳು. ದೆಹಲಿಯಲ್ಲಿ ಹೋದಾಗ ಒಂದು ಒಳ್ಳೆಯ ಸೂಚನೆಗಳು ನಮಗೆ ಸಿಕ್ಕಿದೆ. ಯಾವ್ಯಾವ ಹಿರಿಯ ಅಧಿಕಾರಿಗಳನ್ನು, ಹಿರಿಯ ವ್ಯಕ್ತಿ, ನ್ಯಾಯಕ್ಕೆ ಸಂಬಂಧಪಟ್ಟಂಥವ್ರನ್ನ ಎಲ್ಲರನ್ನೂ ಕೂಡ ನಾವು ಭೇಟಿಯಾಗಿದ್ದೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ನೇತೃತ್ವದಲ್ಲಿ ಎಷ್ಟೋ ವಿಷಯಗಳು ಗೊತ್ತೇ ಇದ್ದಿದ್ದಿಲ್ಲ. ಈ ಮುಖವಾಡ ಹಾಕ್ಕೊಂಡವರು ಬರೀ ಅವರ ಮುಖವಾಡವನ್ನು ತೋರಿಸಿ ಎಲ್ಲರನ್ನೂ ಕೂಡ ಮಂಗ ಮಾಡ್ತಾ ಇದ್ರು. ನಾವು ಏನು ತಿಳ್ಕೊಂಡಿದ್ವಿ, ಬರೀ ಈ ಕರಾವಳಿ ಭಾಗದಲ್ಲಿಷ್ಟೇ ಮಂಗ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ವಿ. ಆದರೆ ಆ ದೆಹಲಿ ಮಟ್ಟದಲ್ಲಿನೂ ಕೂಡ ಮುಖವಾಡನ ಹಾಕ್ಕೊಂಡು ಮಂಗಗಳನ್ನು ಮಾಡಕ್ ನೋಡಿದ್ರು. ಅವು ಎಲ್ಲ ಮುಖವಾಡವನ್ನು ಕೂಡ ಕಳಚಿಟ್ಟಿದ್ದೀವಿ. ಈ ಹೋರಾಟದ ದೆಹಲಿ ಹೋರಾಟ ಇದೊಂದು ನಮ್ಮ ಪ್ರಮುಖ ಘಟ್ಟ, ಇದು ಅತ್ಯಂತ ಪ್ರಮುಖ ತಿರುವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ಈ ನಾವು ದೆಹಲಿ ಹೋರಾಟದ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತ ವಿಶೇಷವಾಗಿ ದೆಹಲಿಯ ಪೊಲೀಸರಿರ್ಬೋದು ಮತ್ತು ದೆಹಲಿಯಲ್ಲಿರುವಂತಹ ಆಟೋ ರಿಕ್ಷಾ ಚಾಲಕ ಸಂಘದವರು, ಅವರು ಕೂಡ ಕನ್ನಡಿಗರು ಅಂತ ಹೇಳ್ಕೊಂಡು ಗೊತ್ತಾದ ತಕ್ಷಣನೇ ಈ ನಮ್ಮ ಧರ್ಮಸ್ಥಳ ನಿರ್ಭಯಾಳ ಹೋರಾಟ, ಅವಳಿಗೆ 12 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ದೆಹಲಿಯಲ್ಲಿ 20-25 ವರ್ಷದಿಂದ ನೆಲೆಸಿರುವಂತಹ ಅಲ್ಲಿ ಆಟೋ ಚಾಲಕರು ಸಂಘದವರು ಎಲ್ಲರೂ ಕೂಡ ಬಂದು ಅಲ್ಲಿ ದೆಹಲಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಒಂದು ಸ್ವಾಗತ ಮಾಡಿದರು. ಅಂದರೆ ಹೋರಾಟದ ಕಿಚ್ಚು ಅಷ್ಟೊಂದಿದೆ. ದೆಹಲಿಯಲ್ಲಿ ಕೂಡ ನಾವು ಹೋದಾಗ ಅಂತೇಳಿ ಹೋಟೆಲ್ ಮಾಲೀಕರು ಇರ್ಬೋದು, ಆನಂತರ ಸುಪ್ರೀಂ ಕೋರ್ಟ್ನ ವಕೀಲರು ಇರ್ಬೋದು, ಸುಮಾರು 15-20 ಜನ ಸುಪ್ರೀಂ ಕೋರ್ಟ್ನ ವಕೀಲರು ಬಂದಿದ್ರು ಹೋರಾಟ. ಆನಂತರ ಅಲ್ಲಿರುವಂಥ ಪೊಲೀಸರು, ಕನ್ನಡಿಗ ಪೊಲೀಸರು ಕೂಡ ಸಪೋರ್ಟ್ ಮಾಡಿದರು. ನಾವು ಅಂತಲ್ಲಿ ಬಂಧನ ಆದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಸಪೋರ್ಟ್ ಮಾಡಿದರು. ಅಂದರೆ ಇದೊಂದು ದೊಡ್ಡ ರಾಷ್ಟ್ರ ಮಟ್ಟ, ಆನಂತರ ಎಲ್ಲ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಆದರೆ ಕರ್ನಾಟಕ ಚಾನೆಲ್ಗಳಲ್ಲಿ ಏನು ತೋರಿಸಿದ್ದಾರೆ, ಏನು ಬಿಟ್ಟಿದ್ದಾರೆ ನಮಗೆ ನೋಡಿಲ್ಲ, ನೋಡಕ್ಕೆ ನಮಗೆ ಆಗನೂ ಇಲ್ಲ. ಹೀಗಾಗಿ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗಝಿನ್ನಲ್ಲಿ ಇವತ್ತು ನಿರ್ಭಯಾ ಧರ್ಮಸ್ಥಳಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ವರದಿ ತಾಯಿ ಕುಸುಮಾವತಿ ಆಗ್ರಹ ಮಾಡಿದ್ದು, ಮಹೇಶ್ ಶೆಟ್ಟರು ಆಗ್ರಹ ಮಾಡಿದ್ದು, ಎಲ್ಲ ಹೋರಾಟಗಾರರು ಆಗ್ರಹ ಮಾಡಿದ್ದು ಬಂದಿದೆ. ಅಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆಯೋದಕ್ಕೆ ನಾವು ಅತ್ಯಂತ ಯಶಸ್ವಿಯಾಗಿದ್ದೇವೆ. ಇದಕ್ಕೆ ಸಹಕರಿಸಿದಂಥ ತಮ್ಮೆಲ್ಲರಿಗೂ ಕೂಡ, ಹೋರಾಟಗಾರರಿಗೆ ಸಹಕರಿಸಿದ ತಮ್ಮೆಲ್ಲ ಸಾರ್ವಜನಿಕರಿಗೆ, ಇಡೀ ಕರಾವಳಿ ಭಾಗದ ಜನಕ್ಕೆ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕೂಡ, ಕೊಪ್ಪಳ ಇರಬಹುದು, ಯಾದಗಿರಿ, ಗುಲ್ಬರ್ಗಾ, ಆನಂತರ ಬೇಲೂರು, ಹಾಸನ, ಮೈಸೂರು, ಕೋಲಾರ, ಅಲ್ಲಿಂದ್ರೂ ಕೂಡ ಜನಗಳು ಬಂದಿದ್ರು. ಪ್ರತಿಯೊಬ್ಬರಿಗೂ ಕೂಡ ನಾನು ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ನಿರ್ಭಯಾ ಧರ್ಮಸ್ಥಳ.
ಭಾರತ್ ಮಾತಾ ಕೀ ಜೈ.